ಕರ್ನಾಟಕದ ಕರಾವಳಿಯ ನಾಡು ಗರೋಡಿ, ದೈವದ ಮನೆ, ಆಲಡೆ, ಭೂತಾಲಯ, ಬ್ರಹ್ಮಸ್ಥಾನದಂತಹ ಮಂದಿರಗಳು, ಕೋಲ, ನೇಮ, ಡಕ್ಕೆ ಬಲಿ, ನಾಗಮಂಡಲದಂತಹ ಜನಪದ ಆಚರಣೆಗಳ ಬೀಡು. ಇದರ ಜೊತೆ ಯಕ್ಷಗಾನ, ಗೊಂಬೆಯಾಟದಂತಹ ಜನಪದ ರಂಗಕಲೆಗಳಿಗೂ ಪ್ರಸಿದ್ಧ ಮನೆ. ವೃತ್ತಿಪರ ಉಪಕರಣಗಳಲ್ಲೂ ಜನಪದ ಲಕ್ಷಣಗಳನ್ನು ಹೊಂದಿವೆ. ಜನಪದ ಬೀಡಿನ ನಡುವೆ ನಮ್ಮ ದೈವ ದೇವಾಲಯಗಳು ರಾಜಾದಿ ಕಾಲದಿಂದಲೂ ಅನುಷ್ಠಾನಕ್ಕೆ ಬಂದಿದ್ರೂ ಇಂದಿಗೂ ಸಹ ತನ್ನ ಗತಕಾಲದ ಚರಿತ್ರೆಯೊಂದಿಗೆ ಆ ಊರಿನ ಇತಿಹಾಸ ಹಿನ್ನೆಲೆಯನ್ನ ಸಾರುತ್ತದೆ. ಅಷ್ಟೇ ಅಲ್ಲದೆ ನಮಗೆಲ್ಲ ತಿಳಿದಂತೆ ಋಷಿ ಮುನಿಗಳು ಹಿರಿಯರಾದಿಯಾಗಿ ನಮಗೆ ಬಳುವಳಿಯಾಗಿ ನೀಡಿದ ಆಚಾರ ವಿಚಾರಗಳು ನಮಗೆ ಇಂದಿಗೂ ಮಾರ್ಗದರ್ಶಕ. ಇಂತಹ ಆಚಾರ ವಿಚಾರಗಳನ್ನು ನಮಗೆ ನೀಡಲು ಕಾರಣೀಕರ್ತರಾದವರು ಕೆಲವು ಮಹಾನ್ ಪುರುಷರು. ಕೋಟಿ ಚೆನ್ನಯ್ಯ, ಶಿರಾಡಿ ಸಾಯಿಬಾಬಾ ಹಾಗೂ ನಾರಾಯಣ ಗುರುಗಳು ಅಂತಹ ಮಹಾನ್ ಪುರುಷರ ಸಾಲಿಗೆ ಸೇರುತ್ತಾರೆ. ಕೋಟಿ ಚೆನ್ನಯ್ಯರು ಸತ್ಯದ ದಾರಿಯನ್ನು ತೋರಿಸಿದ್ರೆ, ಶಿರಡಿ ಸಾಯಿಬಾಬರು ನಾವೆಲ್ಲರೂ ಒಂದೇ ಎಂದು ಜಗತ್ತಿಗೆ ಸಾರಿದ್ರು ಹಾಗೂ ನಾರಾಯಣ ಗುರುಗಳಂತಹ ಅದೇ ಹಾದಿಯನ್ನ ಸರಿ ಎಂದು ಹೇಳುತ್ತಾ ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂದು ಜಗತ್ತಿಗೆ ಸಾರ ತೋರಿದ್ರು. ನಮಸ್ಕಾರ ವೀಕ್ಷಕರೇ, ಜಿಲ್ಲೆಯ ಪುಣ್ಯ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಸ್ಥಳ ಪುರಾಣ ಹಾಗೂ ಹಿನ್ನೆಲೆಯನ್ನು ಪ್ರಚುರಪಡಿಸುವಂತಹ ಒಂದು ಕಾರ್ಯಕ್ರಮವಿದೆ ದೈವದೇವರು. ನಾನು ಬಬಿತಾ ಲತೀಶ್. ವೀಕ್ಷಕರೇ, ಇವತ್ತಿನ ದೈವದೇವರು ಕಾರ್ಯಕ್ರಮದಲ್ಲಿ ನಮ್ಮ ಪಯಣ ಬಂದದ್ದು ಸಜಿಪಾಮೂಡ. ಹೌದು, ಬಂಟ್ವಾಳ ತಾಲೂಕಿಗೆ ಸಂಬಂಧಪಟ್ಟಂತಹ ಸಜಿಪ ಪರಿಸರದಲ್ಲಿ ನಾವಿದ್ದೇವೆ. ಇಲ್ಲಿ ಇವಾಗ 1 ಕೋಟಿ ವೆಚ್ಚದಲ್ಲಿ, ಅದು ಕೂಡ 25ನೇ ವರ್ಷದ ಸವಿ ನೆನಪಿಗಾಗಿ ಲೋಕಾರ್ಪಣೆಗೊಂಡಂತಹ ಶ್ರೀ ಬ್ರಹ್ಮಶ್ರೀಯವರವರ ಗುರುನಾರಾಯಣ ಧ್ಯಾನ ಮಂದಿರದಲ್ಲಿದ್ದೇವೆ. ಹೌದು ವೀಕ್ಷಕರೇ, 25 ವರ್ಷಗಳ ಸವಿ ನೆನಪಿಗಾಗಿ ಈ ಧ್ಯಾನ ಮಂದಿರವನ್ನು ಇದೀಗ ಲೋಕಾರ್ಪಣೆಗೊಳಿಸಲಾಗಿದೆ. ಇದರ ಶುಭ ಸಂದರ್ಭದ ನಿಮಿತ್ತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇವೆಲ್ಲ ಕಾರ್ಯಕ್ರಮಗಳತ್ತ ನಾವು ಇವತ್ತಿನ ದೈವದೇವರ ಸಂಚಿಕೆಯಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಜೈ ಜೈ ಗುರುದೇವ, ನಾರಾಯಣ ಗುರುದೇವ, ಜೈ ಜೈ ಗುರುದೇವ, ನಾರಾಯಣ ಗುರುದೇವ, ಜೈ ಜೈ ಗುರುದೇವ, ನಾರಾಯಣ ಗುರುದೇವ, ಜೈ ಜೈ ಗುರುದೇವ, ನಾರಾಯಣ ಗುರುದೇವ. ಸ್ವಾಮಿ ವಿಷವೀದೆನು ಇಲೋ ಕೊಡು ಅಳಿಸಿನ ಯುಗ ಪುರುಷೇ, ನೀತಿದ ಬರವೂನೆನು ಇಬೂ ನೀಡು ತೆರಿಪಾಯಿ ಜಗದ್ಗುರುವೇ. ಇರು ಸತ್ಯ ಧರ್ಮದ ನ್ಯಾಯ ನೀತಿದ ಕುಡರ್ ಬೆಳಗಾಲೆ, ಇರು ಕಲ್ಲು ಮುಳ್ಳಿದ ಗಿರಿ ತಮಿತ್ತ ದಾಯೆ ಕುಲ್ಲುದರು. ಅಂತಹ ಮಹಾನ್ ವ್ಯಕ್ತಿಗೆ ಇಂದು ಅಂತಹ ಬಹುದೊಡ್ಡ ಸುಂದರವಾದ ಜ್ಞಾನ ಮಂದಿರವು ನಿರ್ಮಾಣಗೊಂಡಿದೆ ಸಜಿಪ ಪರಿಸರದಲ್ಲೇ. ಮಂಗಳೂರಿನಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಬಂಟ್ವಾಳ ತಾಲೂಕಿನಲ್ಲಿದೆ ಮಂಗಳೂರಿನಿಂದ ಬಿಸಿ ರೋಡ್. ಅಲ್ಲಿಂದ ಪುತ್ತೂರು ಮಾರ್ಗವಾಗಿ ಸಂಚರಿಸಿದ್ರೆ ನಮಗೆ ಮಧ್ಯಭಾಗದಲ್ಲಿ
ಮೆಲ್ಕರ್ ಎಂಬ ಜಂಕ್ಷನ್ ಸಿಗುತ್ತದೆ. ಅಲ್ಲಿಂದ ಬಲಕ್ಕೆ ತಿರುಗಿ 4-5 ಕಿಲೋಮೀಟರ್ ಕ್ರಮಿಸಿದ್ರೆ ನಮಗೆ ಸಿಗುವ ಸುಂದರ ಪರಿಸರವೇ ಸಜೀವ. ವೀಕ್ಷಕರೇ, ಆಗ್ಲೇ ಹೇಳಿದೆ, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎನ್ನುವ ಒಂದು ಅಪೂರ್ವ ಸಂದೇಶವನ್ನ ಸಾರಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಹಾಗಾದ್ರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಇಂತಹ ಹೆಜ್ಜೆಯನ್ನ ಯಾಕೆ ಇಟ್ಟರು, ಯಾಕಾಗಿ ಅವರು ಸರ್ವ ಧರ್ಮೀಯತೆಯ ಸಂಕೇತವನ್ನ ಜಗತ್ತಿಗೆ ಸಾರಿದರು ಎನ್ನುವಂತಹ ಒಂದು ಕುತೂಹಲದ ವಿಚಾರ ಕೂಡ ನಿಮಗೆ ತಿಳಿದಿರಲೇಬೇಕು. ಹಾಗಾಗಿ ಈ ಸಂಚಿಕೆಯಲ್ಲಿ ಅಂತಹ ಒಂದು ಪುಟ್ಟದಾದ ಒಂದು ಸಂದೇಶವನ್ನ ನೀಡುವಂತಹ ಕಾರ್ಯಕ್ರಮವನ್ನ ಹಾಗೂ ಒಂದು ಸಣ್ಣದಾದಂತಹ ಒಂದು ಸ್ಥಳ ಪರೀಕ್ಷೆಯನ್ನು ನಾವು ಕೂಡ ಮಾಡಿದ್ದೇವೆ. ಬನ್ನಿ, ಏನು ಅಂತ ಹೇಳಿ ನೀವು ಕೇಳಿ. ಜೈ ಜೈ ಗುರುದೇವಾ, ನಾರಾಯಣ ಗುರುದೇವಾ, ಜೈ ಜೈ ಗುರುದೇವಾ, ನಾರಾಯಣ ಗುರುದೇವಾ, ಜೈ ಜೈ ಗುರುದೇವಾ, ನಾರಾಯಣ ಗುರುದೇವಾ, ಜೈ ಜೈ ಗುರುದೇವಾ, ನಾರಾಯಣ ಗುರುದೇವಾ. ಸ್ವಾಮಿ ವಿಷವೀದೆನು ಇಲೋ ಕೊಡು ಅಳಿಸಿನ ಯುಗ ಪುರುಷೇ, ನೀತಿದ ಬರವೂನೆನು ಇಬೂ ನೀಡು ತೆರಿಪಾಯಿ ಜಗದ್ಗುರುವೇ. ಇರ್ ಸತ್ಯ ಧರ್ಮದ ನ್ಯಾಯ ನೀತಿದ ತುಡರ್ ಬೆಳಗಾಲೆ, ಇರ್ ಕಲ್ಲು ಮುಳ್ಳಿದ ಗಿರಿ ತಮಿತ್ ಜ್ಞಾನ ಮೆರೆ ಉಂಡು ಧೈರ್ಯಲ ಸೋತುಂಡು ತಾದಿಲ ತೋಜಾಂದ ಕಣ್ಣಿಲ ಮಂಜಾಂಡ. ಇರ ಪಾದದ ಮುದಲಿಡೆ ಬದುಕಿನ ಆಸೆ ಎಂಕ್ಲೆಗೆ ತೋಜಾಲೆ, ಇರೆ ದರ್ಶನ ಭಾಗ್ಯ ಕೋರ್ತು ಎಂಕ್ಲೆನ ಇರೆ ಕಾಪುಲೆ. ಸಾದೇನು ತೋ ಜಯರಾನಿ, ನ್ಯಾಯದ ಮಾರ್ಗನು ತೇರಿ ಪಾಯರಾನಿ. ಇರೆನ ಉಡಲು ಬೇರುದ ಕಡಲು ಮಲೆ ಬುಡ್ದು ಬಲ್ಲೆ ಊರೊಡು ನೆಲೆಯಾಲೆ. ಇರೆ ಪಾದದ ಮೊದಲುಡೆ ಬದುಕಿನ ಆಸೆ ಎಂಕ್ಲೆಗೆ ತೋಜಾಲೆ, ಇರೆ ದರ್ಶನ ಭಾಗ್ಯ ಕೋರ್ತು ಎಂಕ್ಲೆನ ಇರೆ ಕಾಪುಲೆ. ಕರುಣೆ ತೋಜಾಲೆ ಓ ಸ್ವಾಮಿ ಮಲೆಟ ಮದೆದಾಯೇ,
ಜ್ಞಾನದ ಮೂರ್ತಿ, ಮಾನವರು ಕೊಡು ಕಣ್ಣಗೆ ತೋಜುನ ಜ್ಞಾನದ ಮೂರ್ತಿ, ಬಡವರಿ ಬದುಕಿಗೆ ಬೊಲ್ಪುನು ಕೊರ್ತು ಕಾರ್ಮಿಕ ತೋಜಯರು. ಜಯ ಜಯ ಗುರುದೇವ, ಜಯ ಜಯ ಗುರು ಸ್ವಾಮಿ, ಜಯ ಜಯ ಗುರುದೇವ, ಜಯ ಜಯ ಗುರು ಸ್ವಾಮಿ. ಊರುಗು ಬತ್ತಿನ ಮಾರಿನ ಕಳಿದು ಬಾಲಿನ ಹೊರಿ ಪಯರು, ಅಪ್ಪೆನ ಉಡಲದ ಬೇನಿನ ಮಾಜದು ತೆಲಿಕೆನ ಮೂರಯರು, ಬಡವೆರೆ ಬಕ್ಕಗೆ ಬೊಲ್ಪುನು ಕೊರ್ತು ಕಾರ್ಮಿಕ ತೋಜಯರು. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬ ಅಪೂರ್ವ ಸಂದೇಶವನ್ನು ಜಗತ್ತಿಗೆ ಸಾರಿದಂತಹ ಗುರುವರ್ಯರಾದಂತಹ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಜ್ಞಾನ ಮಂದಿರ ಇಂದು ಸಜೀವ ಮೂಡ ಪರಿಸರದಲ್ಲಿ ಲೋಕಾರ್ಪಣೆಗೊಂಡಿದೆ. ಇದರ ಸಂಚಿಕೆಯ ಬಗ್ಗೆ ದೈವದೇವರಲ್ಲಿ ಮಾಹಿತಿಯನ್ನು ಮತ್ತಷ್ಟು ಪಡೆದುಕೊಳ್ಳುವ ಆದರೆ ಒಂದು ಪುಟ್ಟ ವಿರಾಮದ ಬಳಿಕ. ವೆಚ್ಚದಲ್ಲಿ 25ನೇ ವರ್ಷದ ಶುಭ ಸಂದರ್ಭದಲ್ಲಿ ಬಹಳ ಸುಂದರವಾಗಿ ಶಿಲಾಮಯವಾಗಿ ಕೆಂಪು ಕಲ್ಲಿನಿಂದ ಈ ಒಂದು ಮಂದಿರವನ್ನು ನಿರ್ಮಿಸಲಾಗಿದೆ. ಇಂತಹ ಒಂದು ಕೆಂಪು ಕಲ್ಲಿನಿಂದ ಆವೃತವಾದಂತಹ ಸುಂದರವಾದ ಮಂದಿರವನ್ನು ಇಂದು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ತಮ್ಮ ದಿವ್ಯ ಹಸ್ತದಿಂದ ಲೋಕಾರ್ಪಣೆಗೊಳಿಸಿದ್ದಾರೆ. ಹೌದು, ಅದರೊಂದಿಗೆ ಇನ್ನಿತರ ಗಣ್ಯಾಧಿಗಣ್ಯರು ಕೂಡ ತಮ್ಮ ಒಂದು ಶುಭ ಹಸ್ತದಿಂದ ಕೂಡ ಈ ಒಂದು ಮಂದಿರವನ್ನು ಇಲ್ಲಿಯ ಸಮಾಜ ಬಂಧುಗಳಿಗಾಗಿ ನೀಡಿದ್ದಾರೆ. ಬನ್ನಿ, ಆ ಸುಂದರ ಕ್ಷಣಗಳನ್ನು ಕೂಡ ನೀವು ನೋಡ್ಕೊಂಡು ಬನ್ನಿ. ಮಾನವರು ಕೊಡು ಕಣ್ಣಗೆ ತೋಜುನ ಜ್ಞಾನದ ಮೂರ್ತಿ, ಮಾನವರು ಕೊಡು ಕಣ್ಣಗೆ ತೋಜುನ ಜ್ಞಾನದ ಮೂರ್ತಿ, ಬಡವರಿ ಬದುಕಿಗೆ ಬೊಲ್ಪುನು ಕೊರ್ತು ಕಾರ್ಮಿಕ ತೋಜಯರು. ಜಯ ಜಯ ಗುರುದೇವ, ಜಯ ಜಯ ಗುರು ಸ್ವಾಮಿ. ಈ ಹಿಂದೆ ಸುತ್ತಲೂ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ಕಾಲಕ್ರಮೇಣ ಅದು ಆಧುನಿಕತೆಯ ಅಟ್ಟಹಾಸಕ್ಕೆ ನಲುಗಿ ತನ್ನ ಹಿಂದಿನ ಒಂದಷ್ಟು ಸೊಬಕನ್ನ ಉಳಿಸುವಲ್ಲಿ ಹಿಂದುಳಿಯಲಿಲ್ಲ. ಅಂತಹ ಸುಂದರ ಪರಿಸರದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿಯವರು ತಮ್ಮ ಬೆಳ್ಳಿ ಹಬ್ಬದ ಸಂಭ್ರಮದ ಕ್ಷಣಕ್ಕಾಗಿ ಇಲ್ಲೊಂದು ಸುಂದರವಾದ ನಾರಾಯಣ ಗುರುಗಳ ಮಂದಿರ ನಿರ್ಮಾಣದ ಇರಾದೆಯನ್ನ ಹೊಂದಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಂದರ ಮಂದಿರವನ್ನ ನಿರ್ಮಿಸಿದ್ರು. ತೆರಿಯಂದೆ ಪೋಯ ಜೈ ಜೈ ಗುರುದೇವ, ಜೈ ಜೈ ಗುರು ಸ್ವಾಮಿ. ಶಾಂತಿ ಧೈರ್ಯನ ಪಾತೆರ ತತ್ತದು ದೋಷಗೂ ಬಲಿಯಾಯ. ಅದರ ಉದ್ಘಾಟನಾ ಸಮಾರಂಭ ಇತ್ತೀಚೆಗೆ ಬಹಳ ಅದ್ಧೂರಿಯಾಗಿ ನಡೆಯಿತು. ಇದೇ ಸಂದರ್ಭ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಕಂಚಿನ ಪ್ರತಿಮೆಯನ್ನ ಲೋಕಾರ್ಪಣೆಗೊಳಿಸಲಾಯಿತು. ಇದಕ್ಕಾಗಿ ಭಕ್ತರು ಭಕ್ತಿ ಪೂರ್ವಕವಾಗಿ ಸಮರ್ಪಿಸಿದ ಭಕ್ತಿಯ ಹೊರ ಕಾಣಿಕೆಯ ಮೆರವಣಿಗೆಯು ರಸ್ತೆಯ ಉದ್ದಗಲ ಸಾಗಿತು. ವಾದ್ಯ ಘೋಷಗಳ ನಡುವೆ ಈ ಮೆರವಣಿಗೆ ಸಾಗಿ ಬಂದಿತು. ಜಯ ಜಯ ಗುರು ಸ್ವಾಮಿ, ಜಯ ಜಯ ಗುರುದೇವ, ಜಯ ಜಯ ಗುರು ಸ್ವಾಮಿ. ಸೀಕನ ಕಳೆವು ನಮರ್ದನ ಕಲ್ಪಾದ ಎಂಕ್ಲಿಗ ಕೊರ್ಲೆ. ಜೈ ಜೈ ಗುರುದೇವ, ಜೈ ಜೈ ಗುರು ಸ್ವಾಮಿ. ಕತ್ತಲೆ ದಿಂಜಿನ ಬದುಕಗ ಎಂಕ್ಲಿಗ ಜ್ಞಾನದ ಬುಲ್ಪುನು ಕೊರ್ಲೆ. ಜೈ ಜೈ ಗುರುದೇವ, ಜೈ ಜೈ ಗುರು ಸ್ವಾಮಿ. ಸತ್ಯ ಧರ್ಮದ ನ್ಯಾಯ ನೀತಿದಾಗೇನು ಎಂಕ್ಲಿಗ ಕೊರ್ಲೆ. ತಪ್ಪು ಮಲ್ಪಂದೆ ಒಪ್ಪೊಡು ಬದುಕುನ ಬುದ್ಧ
ಮುತ್ತಿನ ಎಂಕ್ಲಿಗೆ ಕೊರ್ಲೆ ದುಂಗುದ ಸಾದಿಗ ಕೈಪತ್ತು ನಡಪಾವು ಗುರುಕುಲು. ನಂತರ ಶ್ರೀಮತಿ ಮತ್ತು ಶ್ರೀ ಕಾಂತಪ್ಪ ಪೂಜಾರಿ ಹಾಗೂ ಸುಮ್ಯ ಮತ್ತು ಚಂದ್ರಹಾಸ್ ಪೂಜಾರಿ ಸಮರ್ಪಿಸಿದ ಗುರುಕುಲ ಪಂಚಲೋಹದ ಮೂರ್ತಿಯನ್ನ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಲೋಕಾರ್ಪಣೆಗೊಳಿಸಲಾಯಿತು. ಯಾವುದೇ ಮನ ನೋವಿಸದಂತೆ ಅವರ ಕಷ್ಟಾರ್ಥಗಳನ್ನು ನೀಗಿಸಿದವರು ಬ್ರಹ್ಮಶ್ರೀ ನಾರಾಯಣ ಗುರು ಅವರು. ದೇವರು ಹಾಗೂ ಮಾನವನ ನಡುವೆ ಇರುವಂತಹ ಕೊಂಡಿಯನ್ನು ಭದ್ರಗೊಳಿಸಿದಂತಹ ಈ ನಮ್ಮ ಗುರುಗಳ ಬಗ್ಗೆ ಬಹಳ ಪ್ರೀತಿಯನ್ನು ಬಹಳಷ್ಟು ಮಂದಿ ಹೊಂದಿದ್ದಾರೆ. ಹೌದು, ಅಂತಹ ಒಂದು ಪ್ರೀತಿಪೂರ್ವಕವಾಗಿ ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿಯವರು ಸಜಿಪ ಮೂಡ ಪರಿಸರದಲ್ಲಿ ಈ ಸುಂದರವಾದ ಮಂದಿರವನ್ನು, ಜ್ಞಾನ ಮಂದಿರವನ್ನಂತೆಯೇ ಹೇಳ್ಬೋದು, ನಿರ್ಮಿಸಿದ್ದಾರೆ. ಇದನ್ನು ಲೋಕಾರ್ಪಣೆ ಕೂಡ ಗೊಳಿಸಿದ್ದಾರೆ. ಕೇರಳದ ಶಿವಗಿರಿ ಮಠದ ಸತ್ಯಾನಂದ ಸ್ವಾಮೀಜಿಯವರು ಈ ಒಂದು ಸಂಭ್ರಮದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿ ಆಶೀರ್ವಚನವನ್ನು ಕೂಡ ನೀಡಿದ್ದಾರೆ. ಬನ್ನಿ, ಅವರ ಆಶೀರ್ವಚನದ ಮಾತುಗಳು ಹೇಗಿದೆ ನಾವು ಕೂಡ ಅದನ್ನು ತಿಳಿದುಕೊಳ್ಳೋಣ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ, ನಮ್ಮ ಹೆಸರು ಸತ್ಯಾನಂದ ತೀರ್ಥ ಸ್ವಾಮೀಜಿ, ಶಿವಗಿರಿ ಮಠ, ವರ್ಕಲ, ಕೇರಳ. ನೋಡಿ, ಇಲ್ಲಿ ಕಾಣ್ತಾ ಇದೆ ಬ್ರಹ್ಮಶ್ರೀ ನಾರಾಯಣ ಗುರು ಜ್ಞಾನ ಮಂದಿರ, ಸಜೀಪ ಮೂಡ, ಸುಭಾಷ್ ನಗರ. ಇಂದು ಸನ್ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಕೈಯಿಂದ ಇದು ಲೋಕಾರ್ಪಣೆಗೊಳ್ಳಲಿದೆ. ನಾರಾಯಣ ಗುರುಗಳ ಎಲ್ಲ ಗ್ರಾಮದಲ್ಲಿ ಅವರ ಮಂದಿರ ಉಂಟು, ಕುದ್ರೋಳಿ ದೇವಸ್ಥಾನ ಉಂಟು. ಆದರೆ ಇಲ್ಲಿದ ಒಂದು ವಿಶೇಷತೆ ಅಂದರೆ, ಈ ಗ್ರಾಮೀಣ ಪ್ರದೇಶದಲ್ಲಿ, ಸಣ್ಣ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಒಂದು ಗುರುಮಂದಿರವನ್ನು ಕಟ್ಟಿದ್ದಾರೆ ಇಲ್ಲಿಯ ಗುರುಮಂದಿರದ ಕಾರ್ಯಕರ್ತರು, ಸಂಜೀವ ಪೂಜಾರಿ ಮತ್ತು ಅವರ ಟೀಮ್. ಇದಕ್ಕೆ ಗುರುಮಂದಿರ ಅಂತಲ್ಲ, ಜ್ಞಾನ ಮಂದಿರ ಅಂತ ಹೆಸರಿಟ್ಟಿದ್ದಾರೆ. ಜ್ಞಾನ ಮಂದಿರ ಅಂದರೆ ಮನುಷ್ಯನಿಗೆ ಜ್ಞಾನ ಪ್ರಾಪ್ತಿಯಾಗೋದು. ಶಾಸ್ತ್ರ ಹೇಳೋದು ಅದನ್ನೇ, ಗುರುಕೃಪೆ ಬಿನ ನಹಿ ಆತ್ಮಜ್ಞಾನ ಅಂತ. ಆತ್ಮಜ್ಞಾನ ಇಲ್ಲದೆ ಮನುಷ್ಯ ಬರೇ ಪ್ರಾಣಿಯಾಗಿ. ಅಂಥ ಒಂದು ಆತ್ಮಜ್ಞಾನ ಪ್ರಾಪ್ತಿಯಾಗಬೇಕಾದ್ರೆ ನಾವು ಭಗವಂತನ ಮುಂದೆ ಹೋಗಿ ಒಂದು 2 ನಿಮಿಷ, ಕಡಿಮೆ ಅಂದ್ರೆ ಅದು 5 ನಿಮಿಷ ಆದರೂ ಅಲ್ಲಿ ಧ್ಯಾನ ಮಾಡಿದರೆ ಮಾತ್ರ ನಮಗೆ ಆತ್ಮಜ್ಞಾನ ಪ್ರಾಪ್ತಿಯಾಗ್ತದೆ. ನಾವು ಯಾರು ಅಂತ ನಮ್ಮನ್ನು ಸ್ವಯಂ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅಂಥ ಒಂದು ಅವಕಾಶವನ್ನು ಇಲ್ಲಿ ಸಂಜೀವ ಪೂಜಾರಿಯವರು ಈ ಊರಿನ ಜನರಿಗೆ ಕಲ್ಪಿಸಿಕೊಟ್ಟಿದ್ದಾರೆ. ಇಂಥ ಒಂದು ಗುರುಮಂದಿರವನ್ನು ಕಟ್ಟಿ ಪಂಚಲೋಹದ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠೆ ಮಾಡಿ ಆಯಿತು, ಬ್ರಹ್ಮಕಲಶ ಆಯಿತು. ಈಗ ಸ್ವಲ್ಪ ಸಮಯದ ನಂತರ ಒಂದು ಧಾರ್ಮಿಕ ಸಭೆ ನಡೆಯಲಿದೆ ಮುಖ್ಯಮಂತ್ರಿಯ ನೇತೃತ್ವದಲ್ಲಿ. ಅದರಿಂದ ನಾರಾಯಣ ಗುರುಗಳು ಲೋಕಕ್ಕೆ ಸಾರಿದಂಥ ಸಂದೇಶ, ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಮನುಷ್ಯರಿಗೆ,
ಮತ ಯಾವುದಾದ್ರೆ ಏನು, ಮನುಷ್ಯ ಒಳ್ಳೆಯವನಾದರೆ ಸಾಕು. ಆ ಸಂದೇಶ ಎಲ್ಲರಿಗೂ ಸ್ವೀಕಾರ ಮಾಡುವಂಥದ್ದು, ಎಲ್ಲ ಜಾತಿಯವರು ಧರ್ಮದವರು ಅದನ್ನು ಸ್ವೀಕಾರ ಮಾಡುತ್ತಾರೆ. ಕೇರಳದಲ್ಲಿ ಮಾತ್ರ ಅಲ್ಲ, ಸಣ್ಣ ಕೇರಳಕ್ಕೆ ಮಾತ್ರ ಕೊಟ್ಟ ಸಂದೇಶವಲ್ಲ, ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಲೋಕಕ್ಕೆ ಕೊಟ್ಟಂಥ ಏಕಲೋಕ ಸಂದೇಶ ಅಂತ ಹೇಳ್ತಾರೆ ಅವನು. ಕೆಲವು ಅಲ್ಲಲ್ಲಿ ಕೋಮು ಗಲಭೆ ಆಗ್ತಾಯಿದೆ, ಜಾತಿಯ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ಮತದ ಹೆಸರಿನಲ್ಲಿ. ಅದು ಸುಮ್ಮನೆ, ಯಾಕೆಂದರೆ ಗುರುಗಳು ಹೇಳಿದ್ದೇನು, ಎಲ್ಲ ಮತ ಧರ್ಮವನ್ನು ಕಲಿಬೇಕು, ಎಲ್ಲ ಮತ ಗ್ರಂಥವನ್ನು ಓದಬೇಕು, ಫಲಮತ ಸಾರವು ಏಕಮಾಣು ಗುರು ಹೇಳಿದ್ದಾರೆ. ಎಲ್ಲ ಮತದ ಸಾರ ಒಂದೇ, ಆದರೆ ಆಚರಿಸುವ ರೀತಿ ಬೇರೆ ಆಗಿರ್ಬೋದು. ಅದು ಹಿಂದೂ ಧರ್ಮ ಆಗಲಿ, ಇಸ್ಲಾಂ ಧರ್ಮ ಆಗಲಿ, ಕ್ರೈಸ್ತ ಧರ್ಮ ಆಗಲಿ, ಯಾವುದಿದ್ದರೂ ಕೂಡ ಕಡೆಗೆ ಅದು ಎಲ್ಲ ಮತದ ಸಾರ ಒಂದೇ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡು ತಿಳಿದು ಜೀವನ ಮಾಡಿದರೆ ಈ ಪ್ರಪಂಚದಲ್ಲಿ ಯಾವತ್ತೂ ನೆಮ್ಮದಿ ಹಾಳಾಗುವುದಿಲ್ಲ ಮನುಷ್ಯನದು. ಸಮಾಜದ ಹಲವು ಮುಖಂಡರ ಸಹಕಾರದಿಂದ ಭವ್ಯವಾದ, ಅತಿ ಸುಂದರವಾದ ಒಂದು ಗುರು ಮಂದಿರವನ್ನು ಕೊಡುಗೆಯನ್ನಾಗಿ ಸಮಾಜಕ್ಕೆ ಅರ್ಪಿಸಿದ್ದಾರೆ. ಮಾನ್ಯ ಶ್ರೀಮಾನ್ ಸಂಜೀವರವರು ಮೆಲ್ಕಾರ್ನಲ್ಲಿ, ಆ ಮೆಲ್ಕಾರ್ ಜಂಕ್ಷನ್ಗೆ ಒಂದು ರೂಪವನ್ನು ಕೊಡುವುದರಲ್ಲಿ ಕೂಡ ಯಶಸ್ವಿಯಾಗಿದ್ದರು. ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಅಲ್ಲದೆ ಮಾನ್ಯ ಶ್ರೀಮಾನ್ ಸಂಜೀವರವರು ವಾಣಿಜ್ಯ ಕ್ಷೇತ್ರದಲ್ಲಿ ಕೂಡ ಸೇವೆಯನ್ನು ಮಾಡಿಕೊಂಡು ಬಂದಿದ್ದಾರೆ. ಒಬ್ಬ ಯುವಕರಾಗಿ ಸಮಾಜ ಸೇವೆಯನ್ನು ತಮ್ಮ ವ್ಯಾಪಾರದ ಒಟ್ಟಿಗೆ ಮಾಡುವುದು ಭಾಳ ಶ್ಲಾಘನೀಯ. ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಯವರ ತತ್ವವನ್ನು ಅದನ್ನು ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಯಾವ ರೀತಿಯ ದ್ವೇಷ ಇರಬಾರದು, ಸಮಾಜದಲ್ಲಿ ಶಾಂತಿ ಇರಬೇಕು, ಯಾವೊಂದು ಗ್ರಾಮ ಆದರೂ ಅಭಿವೃದ್ಧಿ ಆಗಬೇಕಾದ್ರೆ, ಅದೇ ರೀತಿಯಲ್ಲಿ ನಗರ ಅಭಿವೃದ್ಧಿ ಆಗಬೇಕಾದ್ರೆ ಶಾಂತಿ ಮುಖ್ಯ, ಸೌಹಾರ್ದತೆ ಮುಖ್ಯ. ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜಕ್ಕೆ ತನ್ನಿಂದ ಏನಾದರೂ ಒಂದು ಸೇವೆ ಮಾಡಬೇಕೆಂಬ ಉದಾತ್ತವಾದ ಧ್ಯೇಯವನ್ನು ಇಟ್ಟುಕೊಂಡು ಮಾನ್ಯ ಶ್ರೀಮಾನ್ ಸಂಜೀವ ಪೂಜಾರಿಯವರು ಹಲವಾರು ವರ್ಷಗಳಿಂದ ಸಾಮಾಜಿಕ ಕ್ಷೇತ್ರದಲ್ಲಿ ತನ್ನನ್ನೇ ತಾನು ಧುಮುಕಿಸಿಕೊಂಡಿದ್ದಾರೆ. ಅವರಿಗೆ, ಅವರ ಕುಟುಂಬದವರಿಗೆ, ಹಾಗೇ ಇಲ್ಲಿಯ ಸಮಾಜ ಬಾಂಧವರಿಗೆ, ಸಮಾಜ ಬಾಂಧವರಿಗೆ ಅಲ್ಲದೆ ಎಲ್ಲರಿಗೆ ಕೂಡ ಈ ಗ್ರಾಮದ ಜನತೆಗೆ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಲಿಯುಗದ ಧರ್ಮ ಪುರುಷರಾಗಿ ಮೆರೆದಂತಹ ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎಂಬಂತಹ ಒಂದು ಅಭೂತಪೂರ್ವ ಸಂದೇಶವನ್ನು ಜಗತ್ತಿಗೆ ಸಾರಿದ್ದಾರೆ. ಹೌದು, ಇಂತಹ ಜಗತ್ತಿಗೆ ಸಾರಿದಂತಹ ಸಂದೇಶವನ್ನು ಇಟ್ಟುಕೊಂಡು ಇಂದು ಗುರುವರಿಯರಿಗೆ ಸಜಿಪ ಮೂಡ ಪರಿಸರದಲ್ಲಿ ಒಂದು ಭವ್ಯವಾದ ಧ್ಯಾನ ಮಂದಿರವನ್ನು ನಿರ್ಮಿಸಲಾಗಿದೆ. ಬ್ರಹ್ಮಶ್ರೀ ನಾರಾಯಣ ಗುರು ಸೇವಾ ಸಮಿತಿಯು ತಮ್ಮ ಒಂದು 25ನೇ ವರ್ಷದ ಸಂಭ್ರಮದ ಬೆಳ್ಳಿ ಹಬ್ಬದ ಒಂದು ನೆನಪಿನ ಕಾಣಿಕೆಯಾಗಿ ಈ ಒಂದು ಧ್ಯಾನ ಮಂದಿರವನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಸಿಎಂ ಅವರು ಸೇರಿದಂತೆ ಇನ್ನಿತರ ಗಣ್ಯಾತಿ ಗಣ್ಯರು ಸೇರಿದಂತೆ ಧಾರ್ಮಿಕತೆಯ ಒಂದು ಪ್ರತಿಬಿಂಬವನ್ನೇ ಬಿಂಬಿಸುವಂತಹ ಒಂದು ಪರಿಕಲ್ಪನೆಯನ್ನೇ ಸಜಿಪ ಮೂಡ ಪರಿಸರದಲ್ಲಿ ಇಂದು ಸೃಷ್ಟಿಸಲಾಗಿತ್ತು. ಇಂತಹ ಒಂದು ಸುಂದರ ಕ್ಷಣಗಳೊಂದಿಗೆ ಬ್ರಹ್ಮಶ್ರೀ ನಾರಾಯಣ ಗುರುವರಿಯರ ಒಂದು ಚರಿತ್ರೆ ಆಗಿರ್ಬೋದು, ಹಿನ್ನೆಲೆ ಆಗಿರ್ಬೋದು, ಅವರ ಸಂದೇಶವನ್ನು ಇವತ್ತಿನ ದೈವದೇವರು ಸಂಚಿಕೆಯಲ್ಲಿ ನೀವು ಪಡೆದುಕೊಂಡ್ರಲ್ಲ ವೀಕ್ಷಕರೇ. ಇಂತಹ ಮತ್ತಷ್ಟು ವಿಶೇಷತೆ, ಸ್ಥಳ ಪುರಾಣ, ಹಿನ್ನೆಲೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿ ತನಕ ನಿರಂತರ ನೋಡ್ತಾ ಇರಿ ವಿ4 ನ್ಯೂಸ್ ಹಾಗೂ ಮನರಂಜನೆಗಾಗಿ ಲಾಗಿನ್ ಮಾಡಿ.
ಮಾಡಿ v4news.com. ವಂದನೆಗಳು. ಜೈ ಜೈ ಗುರುದೇವ, ನಾರಾಯಣ ಗುರುದೇವಾ.